ಆಂಧ್ರ ಪ್ರದೇಶದಲ್ಲಿ ಸ್ಟಾರ್ಟ್ ಆಗಿದ್ದು ಲ್ಯಾಂಡ್ ರಿಫಾರ್ಮ್ಸ್, ಆಮೇಲೆ ಕರ್ನಾಟಕ, ಅಲ್ಲಿ ಕೂಡ ಜಿಜ್ಞಾಸೆಗಳಾಯಿತು. 200-300 ಎಕರೆ ಲ್ಯಾಂಡ್ ಇದ್ದವರು ಇದನ್ನು ಜಾರಿಗೆ ತರೋದ್ರೊಳಗೆ ಗಂಡ ಹೆಂಡತಿನ ಭಾಗ ಹಾಕಿದ್ದೀವಿ ಅಂತೇಳಿ ಬೇರೆ ಬೇರೆ ಲ್ಯಾಂಡ್ ತೋರಿಸ್ಕೊಂಡೆಲ್ಲ ಸಪ್ರೇಷನ್ ಮಾಡಿದರು. ಆಮೇಲೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತೇಳಿ ತಂದು ಅದನ್ನು ಸ್ವಲ್ಪ ಶಕ್ತಿ ಕೊಟ್ಟರು. ನಾವು ಈ ಕಾಯ್ದೆನಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟನ್ನು, ಮೂಲ ಆಕ್ಟನ್ನು ನಾವು ಟಚ್ ಮಾಡಿಲ್ಲ. ಏನಾದರೂ ಇದಕ್ಕೆ ವ್ಯತ್ಯಾಸಗಳಾಗಿತ್ತು, ಏನಾದರೂ ಇದರ ಮೂಲ ಉದ್ದೇಶಕ್ಕೆ, ತತ್ವಕ್ಕೆ ಅಡ್ಡದಾರಿ ಹಿಡಿಸಿತ್ತು ಅಂದರೆ ಈ ಕಾನೂನಿಗೆ 109 ಸೆಕ್ಷನ್ ಇನ್ಸರ್ಟ್ ಮಾಡಿದವ್ರ ಕಾರಣ, ನಾವಲ್ಲ. 109 ಅನ್ನು ತಂದಿದ್ದ ದಿವಸ ಯಾರು ಸ್ಟ್ಯಾಂಡರ್ಡ್ ಏಕರ್ಸ್ ಅಥವಾ ನೀವು ಖಾರೀಫ್ 54 ಎಕರೆಗಿಂತ ಜಾಸ್ತಿ ಇರಬಾರ್ದು ಅನ್ನೋ ಒಂದು ರಾಜ್ಯದಲ್ಲಿ 100 ಎಕರೆವರೆಗೆ DC, 200 ಎಕರೆವರೆಗೆ ಕಮಿಷನ್ರು, ಅದ್ರ ಮೇಲಿಂದ ಸರ್ಕಾರ ಕೊಡ್ಬೋದು ಅಂತೇಳಿ ರಿಲ್ಯಾಕ್ಸ್ ಮಾಡಿ ಸೆಕ್ಷನ್ 109 ಇನ್ಸರ್ಟ್ ಮಾಡಿದ್ರು. ಅವತ್ತಿದು ವ್ಯಾಪಕವಾಗಿ ಆಗಬೇಕಾಗಿದ್ದ ಚರ್ಚೆ ಅಂತ ನನ್ನ ಭಾವನೆ. ನಾನು ರೈತ ಆಗಿ ಮಾತಾಡ್ತಿದ್ದೀನಿ. ನಾವಿವತ್ತು 64 ಆಗಲಿ, 80 ಆಗಲಿ, 79A ಆಗಲಿ, 79B ಆಗಲಿ, ಈ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇಲ್ಲ ಸರ್. ಫಾರ್ ಸಮ್ ರೀಸನ್ 109 ಎಕ್ಸಂಪ್ಷನ್ ತಗೊಂಡು ಇಂಡಸ್ಟ್ರಿ ಮಾಡಿದರೆ, ಅಥವಾ ಏನಾದರೂ ಇನ್ಸ್ಟಿಟ್ಯೂಷನ್ಸ್ ಮಾಡಿದರೆ, ಅಥವಾ ಏನಾದರೂ ಮಠ ಮಂದಿರ ಮಾಡ್ಕೊಂಡಿದ್ದವ್ರಿಗೆ ಏನು ಅವತ್ತು ಎಕ್ಸಂಪ್ಷನ್ ಕೊಟ್ಟಿದ್ರು ಕಾನೂನಲ್ಲಿ, ಅವರು ಇಫ್ ದೇ ಆರ್ ಡಿಸೇಬಲ್ಡ್, ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ದಾರಿ ಕಾಣ್ತಾ ಇಲ್ಲ, ನನ್ನ ಮುಚ್ಚಬೇಕಾಗಿದೆ ಅಂದಾಗ ಯಾರು ಕೊಂಡ್ಕೊಳಕ್ಕಾಗ್ತಾ ಇಲ್ಲ, ಇಂಡಸ್ಟ್ರಿನೂ ಉಳಿಯಲ್ಲ, ಜಮೀನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅರ್ಜಿಗಳು ಕೊಟ್ಟಮೇಲೆ ನಾವು ಏನು ನಾವು ಕಂಡೀಷನ್ ಹಾಕಿದ್ವಿ, ಯು ಹ್ಯಾವ್ ಟು ಕಂಪ್ಲೀಟ್ ವಾಟ್ ದಿ ಫಂಕ್ಷನ್ ವಿಚ್ ಈಸ್ ಎನ್ವಿಸೇಜ್ ಅಂಡರ್ 109 ವಿತಿನ್ 7 ಇಯರ್ಸ್ ಅಂತ ಹಾಕಿದ್ವಿ. ಆ 7 ಇಯರ್ಸ್ ಆದರೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅನ್ನೋರಿಗೆ ಅದೇ ಪರ್ಪಸ್ಗೆ ಅಧ್ಯಕ್ಷೆ, ಇಂಡಸ್ಟ್ರಿ ಅಂತ ಏನಾದರೂ ನಾವು ಎಕ್ಸಂಪ್ಷನ್ ಕೊಟ್ಟಿದ್ರೆ ಇಂಡಸ್ಟ್ರಿ ಮಾಡ್ತೀನಿ ಅನ್ನೋನಿಗೆ ನೀನು ಬೇಕಾದ್ರೆ ಸೇಲ್ ಮಾಡ್ಬೋದು ಅಂತ ಪರ್ಮಿಟ್ ಮಾಡೋಕ್ಕೆ ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನ್ ಅಂತ ಯಾರಾದರೂ ಕೊಟ್ಟಿದ್ರೆ ಇನ್ಸ್ಟಿಟ್ಯೂಷನ್ ಮುಂದುವರ್ಸ್ಕೊಂಡು ಹೋಗ್ತೀವಿ, ನನಗೆ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿದ್ದೀವಿ. ಅಕಸ್ಮಾತ್ ಯಾರೋ ಉತ್ತರಾಧಿಕಾರಿ ಮಠದ್ದು ಟ್ರಸ್ಟ್ ತೊಗೊಂಡ್ರೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಯಾಕೆ ಕೊಡಬಾರ್ದು ಅನ್ನೋ ಚಿಂತನೆಯಲ್ಲಿ ಈ ಬಿಲ್ಲನ್ನು ಇಲ್ಲಿ ತಂದಿದ್ದೀವಿ. ಮಾನ್ಯ ಸಭೆ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿದ್ದೀವಿ. ಪ್ರಶ್ನೆ ಇಷ್ಟೇ, ನಾವು ಇವತ್ತು ನಾವ್ಯಾರು ಲ್ಯಾಂಡ್ ರಿಫಾರ್ಮ್ಸ್ ವಿರುದ್ಧವಾಗಿಲ್ಲ, ಇದು ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ಏನು ಲ್ಯಾಂಡ್ ರಿಫಾರ್ಮ್ಸ್ ಆಗ್ತಿತ್ತು ಅದರ ಪರ ಈ ಸರ್ಕಾರ ಇವತ್ತು ನಿಂತಿದೆ. 79A 7 ಲಕ್ಷದಿಂದ 25 ಲಕ್ಷಕ್ಕೆ ತಗೊಂಡೋಗಿದ್ದು ಕೂಡ ನಾವು ಇವತ್ತು ಟಚ್ ಮಾಡಿಲ್ಲ. ಸದನ ಒಪ್ಪಿರೆ ಅದಕ್ಕೊಂದು ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಕೊಡಬೇಕು ಅಂತ ಮುಂದೆ ತರಬೇಕಂತ ಯೋಚನೆ ಮಾಡಿದ್ದೀವಿ. ಯಾಕಂದರೆ ಭಾರಿ ಲಿಟಿಗೇಷನ್ಸ್ ರಮೇಶ್ ಕುಮಾರ್ ಅವರೇ, 7 ಲಕ್ಷದ ಇನ್ನೂ ACಗಳ ಹತ್ರ ಪೆಂಡಿಂಗ್ ಇದ್ದಾವೆ. ಅದು ಬಿಟ್ಟರೆ ಒರಿಜಿನಲ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ವಿ ಆರ್ ನಾಟ್ ಟಚಿಂಗ್. ದಿ ಪವರ್ ಗಿವನ್ ಟು ರೆವಿನ್ಯೂ ಆಫೀಸರ್ಸ್ ಅಂಡರ್ ಸೆಕ್ಷನ್ 109 ಅಂಡ್ ದಿ ಲ್ಯಾಂಡ್ ವಿಚ್ ಇಸ್ ಪರ್ಚೇಸ್ಡ್, ದಿಸ್ ಇಸ್ ನಾಟ್ ಅಕ್ವೈರ್ಡ್ ಲ್ಯಾಂಡ್. ಕನ್ಫ್ಯೂಷನ್ ಇರ್ಕೊಡ್ದು. ನಾವ್ಯಾರೂ ಅವ್ರಿಗೆ ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಡ್ಲಿಲ್ಲ. ಆ ರೇಟಿಗೆ ಕೊಟ್ವಿ, ಈ ರೇಟಿಗೆ ಕೊಟ್ವಿ, ಈ ರೇಟಿಗೆ ತೊಗೊಂಡಿದ್ರು. ರೈತ ಯಾರಿಗೆ ಜಮೀನು ಮಾರವನೆ, ಯಾರು ರೈತರ ಜಮೀನು ತೊಗೊಂಡ್ರೆ ಅವ್ರಿಗೆ ಸೀಲಿಂಗ್ ಲಿಮಿಟ್ಗಿಂತ ಮೇಲೆ ತೊಗೊಳ್ಳಿಕ್ಕೆ ಏನು ಪರ್ಮಿಷನ್ ಕೊಟ್ಟು ಅವರೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಆ ಕಾರ್ಯಕ್ರಮನ ಮುಂದುವರ್ಸೋಕ್ಕಾಗಲ್ಲ ಅಂದಾಗ ಅದೇ ಉದ್ದೇಶಕ್ಕೋಸ್ಕರ ಸರ್, ವಿಥೌಟ್ ಎನಿ ಬಯಾಸ್ ಕನ್ವರ್ಷನ್ಗೆ ಕೊಡ್ತಾ ಇಲ್ಲ, ನೀವು ಬೇರೆ ರೀತಿಯಲ್ಲಿ ನಾವು ಸೈಟ್ ಮಾಡ್ತೀವಿ ಅದು ಇದು, ನಾವು ಇವತ್ತು ಈ ಹಂತದವರೆಗೂ ನಾವು ಅದಕ್ಕೆ ತಿದ್ದುಪಡಿಗೆ ಬಂದಿಲ್ಲ. ಆ ಉದ್ದೇಶನ ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೋ ಒಂದು ಇಂಡಸ್ಟ್ರಿ ನಡೀಲಿ ಮುಚ್ಚೋದು ಬೇಡ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ನಡೀಲಿ ಮುಚ್ಚೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದು ಎಕ್ಸೆಂಪ್ಷನ್ ಕೊಟ್ಟು ಸೇಲ್ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತ ಏನು ಶಾಸನ ಇತ್ತು, ಈ ಕ್ಯಾನ್ ಸೆಲ್ ಪ್ರೊವೈಡೆಡ್ ಈ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ದಿ ಲ್ಯಾಂಡ್ ಫಾರ್ ದಿ ಸೆಟ್ ಪರ್ಪಸ್ ಫಾರ್ ವಿಚ್ ಇಟ್ ವಾಸ್ ಗ್ರ್ಯಾಂಟೆಡ್ ಅಂತ ತಂದಿದ್ದೀವಿ. ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ನಿಜ, ನಾನು ಸಫರರು ಯಾರು ಅಲ್ಲ, ನಾನು ರೈತ ಆಗಿ ಜಮೀನು ತಗೊಳಂಗಿಲ್ಲ ಸರ್. ನಾನು ಐ ಆಮ್ ಕನ್ಫೈನ್ ಟು 54 ಎಕರ್ಸ್. ಯಾರೋ ಬರ್ತಾರೆ ಜಮೀನು ತಗೋತಾರೆ, ಉಳುಮೆ ಮಾಡೋರು ನಮಗೆ ತಗೊಳಂಗಿಲ್ಲ, ನಮಗಾಗಲೇ ಜಮೀನು ಇದೆ, ಕಮಾಂಡರ್ ಲ್ಯಾಂಡ್ ಸೀಲಿಂಗ್ ಇವೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಎಲ್ಲೋ ನಮಗೆ ನೋವಿದೆ, ನಮ್ಮ ಎದುರಿಗೆ ಯಾರೋ ವರ್ತಕರು ಜಮೀನು ತಗೋತಾರೆ, ನಮ್ಮ ಎದುರಿಗೆ ಯಾರೋ ಆಫೀಸರ್ ಜಮೀನು ತಗೋತಾರೆ, ನಮ್ಮ ಎದುರಿಗೆ ಇನ್ಯಾರೋ ಬಂದು ಊರಲ್ಲಿ ತಗೋತಾರೆ, ನಾವು ವಿ ಆರ್ ಡಿಸೇಬಲ್ಡ್.
ಆದರೂ ನಾವು ಆ ವಿಷಯ ಮಾತಾಡ್ತಾ ಇಲ್ಲ. ಈಗ ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಲ್ಲಿ ಅಧ್ಯಕ್ಷ ಐ ಟ್ರೈಂಗ್ ಟು ಕನ್ವಿನ್ಸ್ ದಿ ಹೌಸ್ ಫಾರ್ ದಿ ಸೇಮ್ ಪರ್ಪಸ್ ಫಾರ್ ವಿಚ್ ಪರ್ಮಿಷನ್ ವಾಸ್ ಗ್ರಾಂಟೆಡ್ ಬೈ ರೆವಿನ್ಯೂ ಅಥಾರಿಟೀಸ್ ಆರ್ ಗೌರ್ಮೆಂಟ್, ಅದೇ ಪರ್ಪಸ್ಗೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅದು ಎರಡೂ ಆಗ್ಬಾರ್ದು ಸರ್. ಪ್ರಾಕ್ಟಿಕಲ್ ಆಗಿ ಏನಾಗುತ್ತೆ ಸರ್? ಕೆನ್ ವಿ ಟೇಕ್ ಅವೇ ದಿಸ್ ಲ್ಯಾಂಡ್? ಒಂದು ಪ್ಲೀಸ್ ನಾನು ಮುಗಿಸ್ತೀನಿ. ಈಗ ಮಾಡಕ್ಕೆ ಒಬ್ರು ಬರ್ತಾರೆ, ಇಂಡಿವಿಜುವಲ್ ಆಗಿ ಬಂದಿರ್ತಾರೆ, ಇಲ್ಲ ಪಾರ್ಟ್ನರ್ಶಿಪ್ಪು, ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಇಲ್ಲ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಇಷ್ಟೇ ತಾನೆ. ಈಗ ಸುಮಾರು ಪ್ರಾವಿಷನ್ಸ್ ಮಾಡಿದ್ದಾರೆ ಇನ್ ದಿ ಕೋರ್ಸ್ ಆಫ್ ರನ್ನಿಂಗ್, ಅದು ಸಿಕ್ಕಾಗುತ್ತೆ, ನಡ್ಸೋಕ್ಕೆ ಆಗೋದಿಲ್ಲ. ಅದು ರಿವೈವ್ ಮಾಡ್ಕೊಳೋದಕ್ಕೆ ಅದೇ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ರಿವೈವ್ ಮಾಡ್ಕೋಬೇಕು ಅಂತ ಬರ್ತಕ್ಕಂಥವ್ರನ್ನ ಇದರೊಳಗೆ ಪ್ರವೇಶ ಮಾಡೋದಕ್ಕೆ ಎಕ್ಸಿಸ್ಟಿಂಗ್ ಲಾಸಲ್ಲೇ ಬೇಕಾದಷ್ಟು ಪ್ರಾವಿಷನ್ಸ್ ಇದ್ದಾವೆ. ಅವ್ರಿಗೆ ಡ್ಯೂಸು ಲಯಬಿಲಿಟೀಸ್ ಏನಿರುತ್ತೆ ಅವ್ರು ಟೇಕ್ ಓವರ್ ಮಾಡ್ಕೊಂಡು ಅವ್ರು ಬಂದು ಮಾಡ್ಕೋಬೋದು. ಇದರ ಅಗತ್ಯ ಏನಿತ್ತು? ಸಿ ದರ್ ಆರ್ ಎನಫ್ ಲಾಸ್. ಈಗ ಡೆಟ್ ರಿಕವರಿ ಟ್ರೈಬ್ಯುನಲ್ ಮಾಡಿದ್ರೆ ನೀವ್ ಹೇಳಿದ್ರಿಂದ ಪ್ಲೀಸ್ ಹೇಳ್ತಾರೆ, ತಾವು ಹೇಳಿದ್ದನ್ನು ಒಪ್ಕೊಂಡು ಕನ್ವಿನ್ಸ್ ಆಗಿ ನಾನು ತಮ್ಮ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಆ ಸಿಕ್ನೆಸ್ಸೋ ಅಥವಾ ಕ್ರೈಸಿಸ್ಸೋ ಡಿಸ್ಟ್ರೆಸ್ ಅಲ್ಲಿ ಏನು ಆ ಸಂಸ್ಥೆ ಇರುತ್ತೆ, ಅವ್ರು ಅದರಿಂದ ಹೊರಗೆ ಬರೋದಕ್ಕೆ ಡೆಟ್ ರಿಕವರಿ ಟ್ರೈಬ್ಯುನಲ್ ಇದೆ, ಸಿಕ್ ಅನ್ನು ರಿವೈವ್ ಮಾಡೋದಕ್ಕೆ ಅವಕಾಶ ಇದೆ. ಅಥವಾ ಎಲ್ಲಿ ಫೈನಾನ್ಸ್ ಮಾಡಿರ್ತಾರೆ, ಫರ್ದರ್ ಇಂಪ್ರೂವ್ಮೆಂಟ್ಗೆ ಲೋನ್ ತಗೊಳ್ಳಿ ತಗೊಂಡಿರೋದೆಲ್ಲ ನಮ್ಮ ಹತ್ರ ಇತಿಹಾಸ ಇದೆ. ಬಹಳ ಹೆಚ್ಚಂದ್ರೆ ಎನ್ ಪಿ ಆಗುತ್ತೆ, ಇದ್ಯಾಕೆ ಬೇಕಾಗಿತ್ತು ಅಂತ ಹೇಳ್ತೀವಿ. ಇಫ್ ದೇರ್ ಇಸ್ ದಿ ಹೋಲ್ ಥಿಂಗ್ ಇಸ್ ಸೋ ಕ್ಲಿಯರ್ ಆಸ್ ಯು ಸೇ, ವೇರ್ ವಾಸ್ ದಿ ನೀಡ್ ಫಾರ್ ದಿಸ್ ಅಮೆಂಡ್ಮೆಂಟ್? ಹೇಳ್ತೀನಿ ಸರ್. ನಿನ್ನೆ ಇಲ್ಲೇ ಮಾತಾಡಿದ್ವಿ ಐ ಎಮ್ ಎಫ್ ವಿಷಯ ಬಂದಾಗ, ದಿ ಚೀಟರ್ಸ್ ಹ್ಯಾವ್ ಎಂಟರ್ಡ್ ಆಸ್ ಪಾರ್ಟ್ನರ್ಸ್, ದಿ ಚೀಟರ್ಸ್ ಹ್ಯಾವ್ ಎಂಟರ್ಡ್ ಆಸ್ ಇನ್ವೆಸ್ಟರ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್. ಅವ್ರು ಹೇಳಿದ್ರು ನಿಮ್ಮ ಸನ್ಮಾನ್ಯ ರಿಜ್ವಾನ್ ಅವರು ಅಪ್ರಿಷಿಯೇಟೆಡ್ ಇಮ್ ಎಸ್ಟರ್ಡೇ. ಇದರಲ್ಲಿ ಏನಾದರೂ ನಾವೀಗ ನಾನು ಡೆಪಾಸಿಟರ್ ಅನ್ನೋದಕ್ಕಿಂತ ಪಾರ್ಟ್ನರ್ ಅಂತ ಬಂದು ಲಾಭ ಮಾಡ್ತೀವಿ ಅಂತಿದ್ದಾರೆ. ಪಾರ್ಟ್ನರ್ ಅಂತ ಬಂದು ಯಾರೋ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಾನು ಅದರ ಸ್ಟೇಕ್ ಹೋಲ್ಡರ್ ಅಂತ ಯಾರೋ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರಾದರೂ ಹನೆಸ್ಟ್ ಆಗಿರೋ ಒಬ್ಬ ಮನುಷ್ಯ ಒಂದು ಇಂಡಸ್ಟ್ರಿ ನಡೆಸ್ತಿದ್ರೆ, ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ರೆ, ಇನ್ಯಾವುದೋ ಒಂದು ಧಾರ್ಮಿಕ ಸಂಸ್ಥೆ ನಡೆಸ್ತಿದ್ರೆ, ಸೇ ಫಾರ್ ಇಸ್ ಬ್ಯಾಡ್ ಲಕ್ ಸರ್, 7 years ಆಯಿತು ಈ ಕುಡ್ ನಾಟ್ ಪುಲ್ ಆನ್, ಪ್ಲೀಸ್. ಆಗಲೇ ಇಲ್ಲ ಅಂದರೆ ರೆಮಿಡಿನೇ ಬೇಡವ ಅವನಿಗೆ. ಅಲ್ಲ ಒಂದು ನಿಮಿಷ ಪ್ಲೀಸ್ ಕೇಳಿ, ರೆಮಿಡಿ ಬೇಕಾ ಬೇಡವ? ಕ್ಲಾರಿಫೈಯಿಂಗ್ ಈಗ ಇಂಡಸ್ಟ್ರಿಗೆ 40 ನಿಮಿಷ ತಕ ಅಂದ್ರೆ 216 acres ತಕ 109 ಅಡಿ ಲ್ಯಾಂಡ್ ತಗೊಳ್ಳಿಕ್ ಪರ್ಮಿಷನ್ ಅದೇ ಕೂತ್ಕೊಳ್ಳಿ. ಗವರ್ಮೆಂಟ್ ಈಗ ನಾಳೆ ಕೈಗಾರಿಕಾ ಮಂತ್ರಿಗೆ ನೋಡಿದ್ದೇನೆ, ನಾವು ನೀವೇನು ಹೇಳ್ತಿದ್ರಿ ಆಗ ಪರ್ಮಿಷನ್ ಕೊಟ್ಟಿರೋದಕ್ಕೆ ಸೇಲ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಸೇಲ್ಗೆ ಅವಕಾಶ ಕೊಡೋಕ್ಕೆ ಯಾಕೆ ತಂದಿದ್ದೀವಿ? ವಿ ಆರ್ ನಾಟ್ ಎಕ್ಸ್ಟೆಂಡಿಂಗ್, ವಿ ಆರ್ ನಾಟ್ ಗಿವಿಂಗ್ ಮೋರ್. ಈಗ ಏನ್ ಅಮೆಂಡ್ಮೆಂಟ್ ಅದೇ ಅಂದ್ರೆ ಚೀಫ್ ಸೆಕ್ರೆಟರಿ ಅಧ್ಯಕ್ಷ ಕಮಿಟಿ ದಟ್ ಯು ಆರ್ ರಿಮೂವಿಂಗ್. ನಂಬರ್ ಟೂ, 40 ಯೂನಿಟ್ ಏನಿತ್ತಲ್ಲ ಆಸ್ ಡಿಸೈಡೆಡ್ ಬೈ ಹೈ ಪವರ್ ಕಮಿಟಿ ಆರ್ ಸಿಂಗಲ್ ವಿಂಡೋ ಜೋಸಿ. ಹೈ ಪವರ್ ಕಮಿಟಿ ನಾಳೆ 50 ಯೂನಿಟ್ ಡಿಸೈಡ್ ಮಾಡ್ತಾರೆ, ದಟ್ ವುಡ್ ಬಿ ಹಿ ಕ್ಯಾನ್ ಅಕ್ವೈರ್ ಅಂಡರ್ 109. ಜಸ್ಟ್ ಚೆಕ್ ಅಪ್. ಸಾರಿ, ನನಗೆ ಗೊತ್ತಿರೋ ಪ್ರಕಾರ ಆಸ್ ಐ ಹ್ಯಾವ್ ಕ್ಲಿಯರ್ಡ್ ದಿ ಬಿಲ್, ನಾನು ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್, ನಾನು ಐ ಓನ್ ಇಟ್. ನಮ್ಮ ಮುಂದೆ ಇರೋ ಪ್ರಶ್ನೆ, ಆ ಪ್ರಾಪರ್ಟಿನ ಸೇಲ್ ಮಾಡಿದ್ರೆ ಯಾರಾದರೂ ಕೊಂಡ್ಕೊಂಡು ಅದೇ ಇಂಡಸ್ಟ್ರಿ ನಡೆಸಿದ್ರೆ ಯಾರಾದರೂ ಕೊಂಡು, ಪ್ಲೀಸ್ ಸರ್, ಪ್ಲೀಸ್ ಲೆಟ್ ಮೀ ಕಂಪ್ಲೀಟ್. ಕ್ಲಾರಿಫೈ ಮಾಡಿ, ಯು ಆರ್ ಡೂಯಿಂಗ್ ಇಟ್, ಯು ಗೆಟ್ ಯು ಟೇಕ್ ಅಸ್ ಇನ್ ಟು ಕಾನ್ಫಿಡೆನ್ಸ್. ಓಕೆ, ನಾನೇನು ಹೇಳ್ತೀನಿ, ಒಂದು ಇಂಟೆಂಡೆಡ್ ಆಬ್ಜೆಕ್ಟ್, ಒಂದು ಯೂನಿಟ್ ಮಾಡೋದಕ್ಕೆ, ಒಂದು ಇಂಡಸ್ಟ್ರಿ ಮಾಡೋದಕ್ಕೆ 60 acres ಜಾಗ ತಗೊಳ್ತಾರೆ. 20 acres ಆ್ಯಕ್ಚುಲಿ ಅವರ ಇಂಡಸ್ಟ್ರಿಯಲ್ ಯೂನಿಟ್ ಇರುತ್ತೆ, ಇನ್ನು 40 acres ಗೆಸ್ಟ್ ಹೌಸು, ಇನ್ನೊಂದು ಲಾನು, ಮತ್ತೊಂದು ಎಲ್ಲ ಇಟ್ಕೊಂಡಿರ್ತಾರೆ, ಅದೆಲ್ಲ ವೇಕೆಂಟ್ ಇರುತ್ತೆ. ನೀವು ಎಷ್ಟಕ್ಕೆ ಪರ್ಮಿಷನ್ ಕೊಡ್ತೀರಿ ಅವ್ನಿಗೆ ಸೇಲ್ ಮಾಡೋಕ್ಕೆ? ಸರ್, ನಾವೇ ಅಲ್ಲಲ್ಲ, ನಾನೇನು ಹೇಳ್ತೀನಿ ಅಂದರೆ, ಯಾವ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿಗೆ ತೆಗೆದುಕೊಂಡಿರ್ತಾರೆ ಅಷ್ಟು ಪೋರ್ಷನನ್ನು ಸೇಲ್ ಮಾಡೋದಾದರೆ ಅದು ಬೇರೆ ಮಾತು. ಅಲ್ಲಿ ಎಷ್ಟನ್ನು ಅವ್ನು ಯುಟಿಲೈಸ್ ಮಾಡ್ತಾನೆ, ವೇಕೆಂಟ್ ಲ್ಯಾಂಡ್ ಎಷ್ಟು ಇಟ್ಕೊಂಡಿರ್ತ, ನಾನು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಾವೀಗ
ಪಾರ್ಟ್ ಅಂಡ್ ಪಾರ್ಸಲ್ ಸೇಲ್ ಮಾಡಕ್ಕೆ ಅವಕಾಶ ಕೊಡ್ತು. ವಾಟ್ ಎವರ್ ಕಂಡೀಷನ್ ವಿ ಪುಟ್ ವೈಲ್ ಪರ್ಮಿಟಿಂಗ್ ಇಮ್ ಅಂಡರ್ 109 ಪ್ರಿವೈಲ್ಸ್ ನೆಕ್ಸ್ಟ್ ಪರ್ಚೇಸರ್ಗೆ ಆಲ್ಸೋ. ನಾವ್ ಏನಂತ ಕೇಳ್ಬೇಕಲ್ಲ, ನೀವು ಇಲ್ಲ ಅಂದ್ರೆ ಹೆಂಗ್ ಕೂತ್ಕೊಂಡು? ಒಂದು ಎಕ್ಸಾಂಪಲ್ ಕೇಳ್ತೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈ ಒಂದು ಇಂಡಸ್ಟ್ರಿಗೆ ನೀವೊಂದು ಈಗ ತಾವ ಇದ್ರೆ ಒಂದು 100 acres ಲ್ಯಾಂಡು 109 ತಗೊಳ್ಳಿ ಪರ್ಮಿಷನ್ ಕೊಡ್ತೀರಿ, ಓಕೆ, ಸಂತೋಷ ಮಾಡಿ, ಕೈಗಾರಿಕೆ ಬರಬೇಕು, ಐ ಮೀನ್ ಫೇವರ್ ಆಫ್ ಕೈಗಾರಿಕೆ. ಆದರೆ 7 years ನಂತರ ಇಂಡಸ್ಟ್ರಿ ಶುರು ಮಾಡಿ ಅವ್ರು ಲಾಸ್ ಆದ ನಂತರ ನಿಮ್ಮ ಕಡೆ ಬರ್ತಾನೆ, ಆವಾಗ 100 acres 20 acres ಅಷ್ಟು ಯುಟಿಲೈಸ್ ಮಾಡ್ತಾನೆ, 80 acres ಯುಟಿಲೈಸ್ ಮಾಡೋದಿಲ್ಲ ಅವ. ಈ ಪ್ರಕಾರ ಯು ವಿಲ್ ಗಿವ್ ಪರ್ಮಿಷನ್ ಫಾರ್ ಆಲ್ ದ 100 acres. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಹಾಗಾಗಿ ಅದರ್ವೈಸ್ ಸಪೋಸ್ ದಿಸ್ ಕ್ಲಾಸ್ ವಾಸ್ ನಾಟ್ ದೇರ್, ದಟ್ ಲ್ಯಾಂಡ್ ವುಡ್ ಹ್ಯಾವ್ ಕಮ್ ಟು ಗವರ್ಮೆಂಟ್, ದ ಲ್ಯಾಂಡ್ ವುಡ್ ಹ್ಯಾವ್ ಬಿನ್ ವೇಸ್ಟೆಡ್ ಇನ್ ದ ಗವರ್ಮೆಂಟ್. ಗವರ್ಮೆಂಟ್ ವೇಸ್ಟ್ ಮಾಡೋದು ಬಿಟ್ಟು ಈಗ ನಾವು ವಿ ಆರ್ ನೋ ಐ ಆಮ್ ನಾಟ್ ಹೆಲ್ಪಿಂಗ್ ದ ಇಂಡಸ್ಟ್ರಿ, ಬಟ್ ಟು ದ ಎಕ್ಸ್ಟೆಂಟ್ ಆಫ್ ಲಾಸ್ ಮಾಡ್ರಿ. ವೈ ಶುಡ್ ಯು ಗಿವ್ 20 acres ಕೊಡ್ಬೇಕು? ದಿಸ್ ಮೈ ಪಾಯಿಂಟ್. ನಾವೀಗ ವಾಟ್ ಎವರ್ ಇಸ್ ಪರ್ಮಿಟೆಡ್ ಅಂಡರ್ ಅಂಡರ್ ಬಿಲ್ ಓದುದ್ವಲ್ಲ, ಒಂದೇ ಒಂದ್ ನಿಮಿಷ ಸರ್, ಅದನ್ನ ಯಾಕೆ ನೀವು ತೆಗೆದಾಕಿದೀರ ಅಂತ ಕೇಳ್ತಾ ಇದ್ದೀರಾ? ಒಂದೇ ಒಂದ್ ನಿಮಿಷ ಸರ್, ಬಿಫೋರ್ ದಿ ಹೌಸ್ ಗುಂಡೂರ ವಾಟ್ ಎವರ್ ಇಸ್ ಪರ್ಮಿಟೆಡ್ ಮತ್ತೆ ಆ ಕಂಡೀಷನ್ ಇದ್ದೇ ಇರುತ್ತೆ, ಚೇಂಜ್ ಆಫ್ ಪರ್ಪಸ್ ಇಸ್ ನಾಟ್ ಅಲೋಡ್ ಅಂತ ಸ್ಪಷ್ಟವಾಗಿ ಹೇಳಿದ್ವಿ, ಕ್ಲಿಯರ್ ಆಗಿ ಹೇಳಿದೀವಿ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಇಸ್ ನಾಟ್ ಅಲೋಡ್ ಅಂತ ಕೊಂಡ್ಕೊಂಡು ಏನ್ ಮಾಡ್ತಾನೆ ಇನ್ನೊಬ್ಬ? ಅದನ್ನ ಮೂಲ ಪ್ರಶ್ನೆ ನೀವು ಉತ್ತರ ಹೇಳಿ. ಇಂಡಸ್ಟ್ರಿ ಅಂತ ಕೊಟ್ಟಿದ್ದೀವಿ, ಯು ಆರ್ ಬಾರ್ಡ್, ಯು ಕೆನಾಟ್ ಮೇಕ್ ಯೂಸ್ ಆಫ್ ದಟ್ ಎಂಟೈರ್ ಪ್ರಾಪರ್ಟಿ ಫಾರ್ ಸಮ್ ಅದರ್ ಪರ್ಪಸ್ ಇಸ್ ದಿ ಲಾ ಪ್ರೊವಿಷನ್ ಆಫ್ ಲಾ ಸರ್, ಬಿ ಕನ್ವಿನ್ಸ್ಡ್. ಇಂಡಸ್ಟ್ರಿ ನೀವು ತಗೊಂಡಿದ್ಯಪ್ಪ, ಇಂಡಸ್ಟ್ರಿನೇ ನಡೆಸ್ತೀನಿ ಅಂದ್ರೆ ವಿಲ್ ಪರ್ಮಿಟ್. ಹಾ, ಉತ್ತರ ಕೊಡ್ತಾ ಇಲ್ಲ ನೀವು. ಸಪೋಸ್ ಈ ಯುಟಿಲೈಸ್ ಇಂಡಸ್ಟ್ರಿ ಪರ್ಪಸ್ಗೆ ಅಕ್ವೈರ್ ಮಾಡ್ತಾರೆ, ಇಂಡಸ್ಟ್ರಿ ಪರ್ಪಸ್ ತಗೊಳ್ತಾನೆ, ಫೇರ್. 109 ಏನ್ ಹೇಳ್ತಾನೆ, ನಾ ಇಂಡಸ್ಟ್ರಿ ಯೂಸ್ ಮಾಡ್ತೇನೆ ಅಂತ ಹೇಳ್ತಾನೆ, ನಾಳೆ 7 years ಇಂಡಸ್ಟ್ರಿ ಮಾಡ್ತಾನೆ, ಸಿಕ್ ಆಗ್ತಾನೆ. ಸಾಲ 1 crore ಇರ್ಬೋದು, 10 crore ಇರ್ಬೋದು, ಕಮಿಟಿ ಪರ್ಮಿಷನ್ ಕೊಡುದು. ಅಟ್ ದಟ್ ಟೈಮ್ ಸಪೋಸ್ ಲ್ಯಾಂಡ್ ಯುಟಿಲೈಸೇಷನ್ ಇಸ್ ಓನ್ಲಿ 20 acres, 80 acres ಲ್ಯಾಂಡ್ ಯುಟಿಲೈಸ್ ಮಾಡೋದಿಲ್ಲ. ಇಲ್ಲಿ ಏನು ಕಾಣಿಸಿದೆ, ಯು ಆರ್ ಗಿವಿಂಗ್ ಪರ್ಮಿಷನ್ ಫಾರ್ ಆಲ್ ದ 100 acres, ಅಥವಾ ನೀವು ಹಾಕಬೇಕಾಗಿತ್ತು ಎಷ್ಟು ಲ್ಯಾಂಡ್ ಯುಟಿಲೈಸ್ ಮಾಡಿದಾನೆ ಅಷ್ಟಕ್ಕೆ ನಾವು ಅದೇ ಇಂಡಸ್ಟ್ರಿ ಪರ್ಪಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೇವೆ ಅಂತ ಹಾಕಬೇಕಾಯ್ತು. ಅದಿಲ್ಲ, ಕ್ಲಾರಿಟಿ ಇಲ್ಲ. ನಮ್ಮ ಉದ್ದೇಶ ಕ್ಲಿಯರ್ ಇದೆ, ವಾಟ್ ಎವರ್ ಪರ್ಮಿಷನ್ ಇಸ್ ಗಿವನ್. ಸರ್, ಇದರಲ್ಲಿ ಯಾವುದೇ ರೆಗ್ಯುಲೇಷನ್ ಇಲ್ಲ ಅಂತ ಹೇಳ್ತಾ ಇದೆ. ಚೇಂಜ್ ಆಫ್ ಎಕ್ಸಾಂಪಲ್ ಉದಾಹರಣೆ ಹೇಳ ನಿಮಗೆ, ಉದಾಹರಣೆ 10 crore ಅವನು 100 acres ತಗೊಳ್ತಾನೆ ಇವತ್ತು, ನಾಳೆ 7 years ನಂತರ 100 crore ಮಾರ್ತಾನೆ. ಯುಟಿಲೈಸ್ ಏನು ಮಾಡಿದ್ದೇನೋ, ಸರಿಯಾಗಿ ಮಾಡಿದ್ದೇನೋ, ಬಿಟ್ಟಿದ್ದೇನೋ ಏನೋ, ಗೌರ್ಮೆಂಟ್ಗೆ ಅದರಿಂದ ನ್ಯಾಯ ಪೈಸ ಲಾಭ ಇಲ್ಲ, ಅವನಿಗೆ ಒಂದು 90 crore ಲಾಭ ಆಯಿತು. ಇದು ರೈತರಿಗೆ ಏನು ಸಿಕ್ತು? ನೀವು ಪರ್ಮಿಷನ್ ಕೊಟ್ಟಿದ್ದು ನಿಮಗೇನು ಸಿಕ್ತು? ನಿಮ್ಮ ರೆಗ್ಯುಲೇಷನ್ ಮೆಕ್ಯಾನಿಸಮ್ ಏನು? ನೀವು ಎಷ್ಟು ಮಟ್ಟಕ್ಕೆ ನೋಡಿದ್ದೀರಾ ನಿಜವಾಗ್ಲೂ ಇಂಡಸ್ಟ್ರಿ ಮಾಡೋದನ್ನ ಅಥವಾ ಈ ಲಾಭ ಮಾಡೋದಕ್ಕೆ ಮಾಡೋದನ್ನ? ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅಶೋಕ್ ಅವರು, ದಿಸ್ ಲ್ಯಾಂಡ್ ಇಸ್ ನಾಟ್ ದಿ ಅಕ್ವೈರ್ಡ್ ಪ್ರಾಪರ್ಟಿ. ರೈತರು ಮಾರ್ಕೊಂಡು 20 years ಮಾರ್ಕೊಂಡಿರೋ ಪ್ರಶ್ನೆ, ಲ್ಯಾಂಡ್ ಸೀಲಿಂಗಿಗಿಂತ ಜಾಸ್ತಿ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ 7 years ಆ ಕೆಲಸ ಮಾಡು, ಇದ್ರೆ ಅದನ್ನ ಸರ್ಕಾರ ಫೋರ್ಫಿಟ್ ಮಾಡುತ್ತೆ ಅಂತ ಹೇಳಿದ್ ಬಿಟ್ರೆ ಮಾರಿರ ರೈತರು ತಗೊಂಡ್ರು. ಕಾಲ ಚೇಂಜ್ ಆದಂಗ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸಂಬಂಧಪಟ್ಟಿದೆ ರಾಷ್ಟ್ರೀಕರಣ ಸಚಿವರಿಗೆ ಸರ್, ಕಾನೂನು ಸಚಿವರಿಗೆ.